ಎಲ್ಲರಿಗೂ ನಮಸ್ಕಾರ ನಾನು ಮಂಜುನಾಥ್ ಸಿಂಧೆ ಸಮ್ಮಿತ್ ರಿಸರ್ಚ್ ಫೌಂಡೇಶನ್ ಬೆಂಗಳೂರಿನಿಂದ ಮಕ್ಕಳ ಸಮಗ್ರ ವ್ಯಕ್ತಿತ್ವ ವಿಕಾಸಕ್ಕಾಗಿ ವಯೋಮಾನಕ್ಕೆ ಅನುಗುಣವಾಗಿ ವಿನ್ಯಾಸಗೊಳಿಸಿರುವ ಅಷ್ಟಾಂಗ ಯೋಗ ಪಠ್ಯಕ್ರಮದ ಆನ್ಲೈನ್ ಯೋಗ ತರಗತಿಗಳನ್ನು ಮಕ್ಕಳಿಗೆ ಅನುಕೂಲಕರವಾಗಲಿ ಎನ್ನುವ ದೃಷ್ಟಿಯಿಂದ ನಡೆಸುತ್ತಿದ್ದೇವೆ ಇಂದು ನಾವು 1ನೇ ತರಗತಿಯಿಂದ 3ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಯೋಗ ತರಗತಿಯನ್ನು ಮಾಡುತ್ತಿದ್ದೇವೆ ನಮಸ್ತೆ ಈಗ ಒಂದು ಕಥೆ ಕೇಳೋಣ ಯಮ ಯಮದಲ್ಲಿ ಬರುವಂತ ಒಂದು ಅಂಶ ಸತ್ಯ ಸತ್ಯದ ಬಗ್ಗೆ ಈ ಕಥೆ ಇದೆ ಕಥೆ ಹೆಸರು ಕುದುರೆ ಕಳ್ಳ ಒಮ್ಮೆ ಒಬ್ಬ ಪಟೇಲನ ಮನೆಯಲ್ಲಿ ಇದ್ದಂತ ಕುದುರೆಯನ್ನ ಅದೇ ಅರಮನೆ ಆಸ್ಥಾನದಲ್ಲಿ ಕಾವಲು ಕಾಯ್ತಾ ಇದ್ದಂತ ಒಬ್ಬ ಪೊಲೀಸು ಅವನು ಅದನ್ನ ಕದೀತಾನೆ ಕದ್ದು ಅವನ ಮನೆಯ ತೆಗೆದುಕೊಂಡು ಹೋಗ್ತಾನೆ ಆ ಕುದುರೆಯ ಬಾಲವನ್ನು ಕತ್ತರಿಸ್ತಾನೆ ಕತ್ತರಿಸಿ ಆ ಬಾಲ ಎಲ್ಲ ಅದಕ್ಕೆ ಸ್ವಲ್ಪ ಗೊತ್ತಾಗದ ರೀತಿಯಲ್ಲಿ ಅದಕ್ಕೆಲ್ಲ ಮದ್ದು ಹಚ್ಚಿ ಗುಣಪಡಿಸಿ ರೋಮಗಳನ್ನೆಲ್ಲ ಸ್ವಲ್ಪ ಅದಕ್ಕೆ ಅಂಟಿಸಿ ಹೇಗಾದರೂ ಒಂದಷ್ಟು ಅದನ್ನು ಎಲ್ಲ ತಯಾರು ಮಾಡಿ ತನ್ನ ಮನೆಯ ಲಾಯದಲ್ಲಿ ಕುದುರೆ ಲಾಯದಲ್ಲಿ ಕಟ್ಟಿಕೊಳ್ಳುತ್ತಾನೆ ಒಂದು ಕುದುರೆಯ ಸಂಖ್ಯೆ ಹೆಚ್ಚಾಯಿತು ಅಂತ ಅಷ್ಟು ಮಾತ್ರ ಅಲ್ಲದೆ ಪೊಲೀಸ ಹೇಳ್ತಾನೆ ಎಲ್ಲರಲ್ಲಿ ಅಲ್ಲಿ ಪಕ್ಕದ ಅಂಗಡಿಯಲ್ಲೆಲ್ಲ ಹೋಗಿ ಹೇಳ್ತಾನೆ ನಾನೊಂದು ಕುದುರೆಯನ್ನು ತೆಗೆದುಕೊಂಡಿದ್ದೀನಿ ಕ್ರಯ ಕೊಟ್ಟು ಇಷ್ಟು ರೂಪಾಯಿ ಕೊಟ್ಟು ನಾನು ಕುದುರೆಯನ್ನು ತಂದದ್ದು ನೀವು ಕೂಡ ಬಂದು ನೋಡಬಹುದು ತುಂಬ ಸುಂದರವಾಗಿದೆ ಬಾಲ ಎಲ್ಲ ಇಲ್ಲ ಅದಕ್ಕೆ ಬಹಳ ಚೆನ್ನಾಗಿದೆ ಬನ್ನಿ ನೋಡಿ ಬೇಕಿದ್ರೆ ಅಂತ ಎಲ್ಲ ಒಂದಷ್ಟು ಕಡೆ ಸುದ್ದಿನೂ ಮಾಡ್ತಾನೆ ಯಾಕೆಂದ್ರೆ ನಾಳೆ ಸಿಕ್ಕಾಕೊಳ್ಬಾರದು ಅಂತ ಹಾಗೆ ಅಂಗಡಿಯವನು ಆ ಸುದ್ದಿ ಕೇಳಿಸಿತ್ತು ಒಂದು ಅಂಶ ಎರಡನೆಯದು ಆ ಪಟೇಲ ಮಾತ್ರ ಅರಮನೆ ಹೋಗಿ ರಾಜನಿಗೆ ದೂರು ಕೊಡ್ತಾನೆ ನನ್ನ ಲಾಯದಲ್ಲಿ ಇದ್ದಂತಹ ಒಂದು ಕುದುರೆ ಕಾಣಿಸ್ತಿಲ್ಲ ಅದನ್ನು ಪತ್ತೆ ಹಚ್ಚಿ ಕೊಡಬೇಕು ಅನ್ನುವಂಥದ್ದು ಅದು ದಷ್ಟಪುಷ್ಟವಾಗಿ ಬಹಳ ಎಲ್ಲರೂ ಅದನ್ನು ನೋಡಿ ಖುಷಿ ಪಡ್ತಾ ಇದ್ರು ಬಹಳ ಪ್ರಖ್ಯಾತಿಯನ್ನು ಪಡೆದಿದ್ದಂತಹ ಕುದುರೆ ಅದೀಗ ಕಾಣಿಸ್ತಿಲ್ಲ ದಯವಿಟ್ಟು ಹುಡುಕಿ ಕೊಡಬೇಕು ಅಂತ ಆವಾಗೆಲ್ಲ ಹುಡುಕಾಟದ ಕೆಲಸಗಳು ಆರಂಭ ಆಗುತ್ತೆ ಯಾರ ಮೇಲೆ ಸಂಶಯ ಇದೆ ಅಲ್ಲೇ ಊರಿನಲ್ಲಿ ಸುದ್ದಿ ಆಗಿರುವುದನ್ನು ಕೇಳಿ ಪಟೇಲ ನನಗೆ ಪೊಲೀಸನ ಮೇಲೆನೇ ಸಂಶಯ ಇದೆ ವಿಚಾರಿಸಬೇಕು ಅಂತೇಳಿ ಇಬ್ಬರನ್ನು ಅರಮನೆಯಲ್ಲಿ ನಿಲ್ಲಿಸಿ ಮಂತ್ರಿ ಮಂಡಲದಲ್ಲಿ ಪ್ರಶ್ನೆಗಳು ಚರ್ಚೆಗಳು ನಡೀತದೆ ಆವಾಗ ಪಟೇಲ ಹೇಳ್ತಾನೆ ನನಗನಿಸೋದು ಸಂಶಯ ಇರೋದು ಈಗ ಪೊಲೀಸನ ಮನೆಯಲ್ಲಿರುವಂತಹ ನಮ್ಮದೇ ಅರಮನೆಯ ಕಾವಲುಗಾರನ ಮನೆಯಲ್ಲಿರುವಂತಹ ಕುದುರೆ ಇರಬಹುದೇನೋ ಅಂತದ್ದು ಅನಿಸ್ತಾ ಇದೆ ಅಂತ ಹೇಗೆ ಹೇಳ್ತೀರಿ ಸಾಬೀತು ಮಾಡಿಸ್ಬೇಕಲ್ಲ ನನ್ನ ಕುದುರೆಯನ್ನು ನೀವು ಬಂದು ನೋಡಬಹುದು ಅನ್ನುವಂಥದ್ದನ್ನು ಪೊಲೀಸ ಕೂಡ ಹೇಳ್ತಾನೆ ಬಹಳ ಧೈರ್ಯದಲ್ಲಿ ಹೇಗೆ ನೀವು ಸಾಕ್ಷಿನೇ ಇಲ್ಲದೆ ಸುಖ ಸುಮ್ಮನೆ ನನ್ನ ಮೇಲೆ ಹೇಗೆ ಹೇಳ್ತೀರಿ ಅರಸ ಇದನ್ನು ಸರಿಪಡಿಸಬೇಕು ನಮ್ಮ ಊರಿನಲ್ಲಿ ಕುದುರೆಗಳ ಬಗ್ಗೆ ಜನಗಳ ಬಗ್ಗೆ ಎಲ್ಲ ನೋಡಿ ತುಂಬ ಗೊತ್ತಿರುವಂತಹ ಈ ನಾಡಿನ ಬಗ್ಗೆ ಗೊತ್ತಿರುವಂತಹ ಈ ಅಂಗಡಿಯವನಿದ್ದಾನೆ ಅಂಗಡಿಯ ಮಾಲಕನನ್ನು ಕರ್ಕೊಂಡು ಬನ್ನಿ ನೋಡೋಣ ನೀವು ಹೇಳ್ತಾ ಇದ್ದೀರಲ್ಲ ಈಗ ನೀವಿಬ್ರು ಪೊಲೀಸನ್ನು ನೀವು ಪಟೇಲ ಇಬ್ರು ಕೂಡ ಹೇಳ್ತಾ ಇದ್ದೀರಿ ಅಂಗಡಿಯವನಿಗೆ ಗೊತ್ತಿದೆ ಸರಿ ಕರ್ಕೊಂಡು ಬನ್ನಿ ನೋಡೋಣ ಅಂಗಡಿಯವನಿಗೆ ತಳಮಳ ಆಯ್ತು ನನಗೆ ನನ್ನ ಊರಿನಲ್ಲಿ ಎಲ್ಲರೂ ನನ್ನ ಅಂಗಡಿಗೆ ಬರಬೇಕು ನನಗೆ ಪಟೇಲನು ಬೇಕು ಇಲ್ಲಿ ಮಂತ್ರಿಗಳು ಬೇಕು ಅರಸನೂ ಬೇಕು ಎಲ್ಲರೂ ಬೇಕು ಪೊಲೀಸನು ಬೇಕು ಹಾಗಾಗಿ ಈಗ ಏನು ಉತ್ತರ ಕೊಡೋದಪ್ಪ ಸಹಜವಾಗಿ ಗೊತ್ತು ಈ ಕುದುರೆ ಇದು ಪಟೇಲನಿಗೆ ಸೇರಿದ್ದು ಒಂದು ಗೊತ್ತು ಹೇಗೆ ಹೇಳೋದು ಅಂತ ಸ್ವಲ್ಪ ಇರುಸುಮುರುಸು ಆಯ್ತು ಅರಸ ಹೇಳ್ತಾನೆ ನೋಡಿ ಇಂಥ ಸಣ್ಣ ಸಣ್ಣ ಚರ್ಚೆಗೆಲ್ಲ ನೀವು ಇಷ್ಟು ಸಮಯ ತೆಗೆದುಕೊಂಡ್ರೆ ಹೇಗೆ ಬೇಗ ಉತ್ತರ ಹೇಳಬೇಕು ಬಾಯ್ ಬಿಡು ಅಂತ ಹೇಳಿ ಅರಸ ಅಂಗಡಿಯವನಲ್ಲಿ ಹೇಳಿದಾಗ ಅಂಗಡಿಯವ ಹೇಳ್ತಾನೆ ಆಲೋಚನೆ ಮಾಡಿ ಒಂದು ಉತ್ತರವನ್ನು ಹೇಳ್ತಾನೆ ಈ ಕುದುರೆಯನ್ನ ಸಾಮಾನ್ಯವಾಗಿ ನೋಡಿದಾಗ ಎದುರಿನಿಂದ ನೋಡಿದಾಗ ಇದು ಪಟೇಲನದ್ದೇ ಅಂತ ಅನಿಸ್ತಾ ಇದೆ ಆದರೆ ಕುದುರೆಯ ಬಾಲವನ್ನೇ ನೋಡಿದಾಗ ಇದು ಪೊಲೀಸರದ್ದು ಇರಬೇಕು ಈ ಕಾವಲುಗಾರರದ್ದೇ ಇರಬೇಕು ಅನ್ನುವಂಥದ್ದು ಅನಿಸ್ತಾ ಇದೆ ಅಂತ ಉತ್ತರವನ್ನು ಕೊಟ್ಟಾಗ ಅರಸನಿಗೆ ಸ್ವಲ್ಪ ಆಲೋಚನೆ ಬಂತು ಇಲ್ಲಿ ಎಲ್ಲರ ನಡುವೆ ನೇರ ಸತ್ಯವನ್ನು ಹೇಳುವುದಕ್ಕೆ ಅಂಗಡಿಯವನು ಭಯಪಡ್ತಾ ಇದ್ದಾನೆ ಈ ಒಂದು ವಾಕ್ಯದಲ್ಲಿ ಒಂದು ಸಂಗತಿ ನನಗೆ ಸುಳಿವು ಸಿಗ್ತಾ ಇದೆ ಸ್ವಲ್ಪ ಇನ್ನೂ ಹೆಚ್ಚು ವಿಚಾರಣೆ ಮಾಡಿ ಬಾಲವನ್ನೆಲ್ಲ ನೋಡಿ ಅದನ್ನು ಪರಿಶೀಲಿಸಿದಾಗ ವಿಷಯ ಹೊರಗೆ ಬಂತು ಈ ಕುದುರೆ ಕಳ್ಳತನ ಆಗಿದೆ ಈ ಕುದುರೆಯನ್ನ ಪಟೇಲನಿಂದ ನೀನೇ ಕಳ್ಳತನ ಮಾಡಿದ್ದಿ ಕಾವಲುಗಾರ ಪೊಲೀಸ ನಮ್ಮ ಅರಮನೆಯವನೇ ನೀನು ಹೌದಾ ಅಲ್ವಾ ಹೌದು ಒಪ್ಪಿಕೊಂಡ ಹೀಗೆ ಸತ್ಯ ಹೊರಗೆ ಬಂತು ಇವನಿಗೆ ದಂಡನೆ ಹಾಕಿದ್ರು ಎಷ್ಟು ಮೊತ್ತವನ್ನ ಆ ದಣಿಗೆ ಆ ಪಟೇಲನಿಗೆ ಕೊಡಬೇಕಾಯ್ತು ಕುದುರೆಯನ್ನು ವಾಪಸ್ ಕೊಡಬೇಕಾಯ್ತು ಜೊತೆಗೆ ಪೊಲೀಸನ ಕೆಲಸ ಕೂಡ ಅರಮನೆಯಿಂದ ಹೋಯಿತು
ಹಾಗಾಗಿ ಸತ್ಯವಂತಿಕೆಗೆ ಜಯ. ಸತ್ಯವಂತ ಆಗಿರುವಂಥದ್ದೇ ನಮಗೆಲ್ಲರಿಗೂ ಕೂಡ ಸಮಾಧಾನ. ಸತ್ಯವಂತಿಕೆಯನ್ನು ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಪಾಲಿಸಬೇಕು. ನಾವು ವಿದ್ಯಾರ್ಥಿಯಾಗಿ ಇದ್ಕೊಂಡು ಮನೆಯಲ್ಲಿ ಎಲ್ಲ ಸಮಯದಲ್ಲಿ ಸತ್ಯವಂತಿಕೆಗೆ ನಾವು ಹೆಚ್ಚು ಬೆಲೆಯನ್ನು ಕೊಡ್ತೀವಿ. ಹೀಗೆ ಯಮದಲ್ಲಿ ಸತ್ಯ ಎನ್ನುವಂಥ ಒಂದು ಅಂಶ ಬರುತ್ತೆ, ಅದನ್ನು ನಾವು ಅಳವಡಿಸಿಕೊಳ್ಳೋಣ. ಹಾಗೆಯೇ ನಾವು ಕೂಡ ಈ ಕಥೆಯನ್ನು ಮನೆಯಲ್ಲಿ ನಮ್ಮ ಗೆಳೆಯರಿಗೆ, ಗೆಳತಿಯರಿಗೆ, ಮನೆಯ ಸದಸ್ಯರಿಗೆ, ಹಿರಿಯರಿಗೆ ನಾವು ಈ ಕಥೆಯನ್ನು ಕೇಳಿಸಿಕೊಂಡು ಅರ್ಥ ಮಾಡಿಕೊಂಡು ಒಂದು ಪುಸ್ತಕದಲ್ಲಿ ಬರೆದು ನಾವು ಕೂಡ ಈ ಕಥೆಯನ್ನು ಒಂದು 4-5 ಜನಕ್ಕೆ ಹೇಳ್ಬೋದಾ? ನಮ್ಮ ತರಗತಿಯಲ್ಲಿ ನಾವು ಹೇಳ್ಬೋದಾ? ಖಂಡಿತ ಆಲೋಚನೆ ಮಾಡೋಣ, ಕಥೆಯನ್ನು ಉಳಿದವರಿಗೂ ಹೇಳೋಣ. ಈಗ ನಾವು ಆಸನದ ಅಭ್ಯಾಸದ ಕಡೆಗೆ ಹೋಗೋಣ. ಆಸನದ ಅಭ್ಯಾಸವನ್ನು ಮಾಡುವ ಮೊದಲು ದೇಹವನ್ನು ಸಡಿಲ ಮಾಡ್ಕೊಳ್ಬೇಕು, ಅಂದರೆ ಸೂಕ್ಷ್ಮ ವ್ಯಾಯಾಮದ ಕಡೆಗೆ ನಾವು ಹೋಗಬೇಕು. ನಮಗೆಲ್ಲ ಗೊತ್ತಿದೆ ಅಲ್ವಾ ಮಕ್ಕಳೇ, ಸೂಕ್ಷ್ಮ ವ್ಯಾಯಾಮವನ್ನು ನಾವಂತೂ ಹೇಗಾದ್ರು ಮಾಡ್ತಾ ಇರ್ತೇವೆ. ಅದರಲ್ಲಿ ನಮಗೀಗ ಸುಲಭವಾಗಿ ನಾವು ಹೇಗೆ ದೇಹದ ಪ್ರತಿಯೊಂದು ಅಂಗವನ್ನು ಸಡಿಲ ಮಾಡ್ಕೊಳ್ಬೇಕು ಅದಕ್ಕೆ ನಾವೀಗ ಹೋಗ್ತಾ ಇದ್ದೇವೆ. ಮೊದಲನೇದಾಗಿ ನಮ್ಮ ಕುತ್ತಿಗೆಯ ಭಾಗದ ಚಲನೆಯನ್ನು ಮಾಡಲಿಕ್ಕಿದ್ದೇವೆ. ಕುತ್ತಿಗೆಯನ್ನು ರೊಟೇಷನ್ ತಿರುಗಿಸುವಂಥದ್ದು, ಕೈಯನ್ನು ಸೊಂಟದ ಮೇಲ್ಗಡೆ ಇಟ್ಕೊಂಡು ಕಾಲನ್ನು ಸ್ವಲ್ಪ ದೂರ ಇಟ್ಕೊಂಡು ನಿಮಗೆ ಸುಲಭವಾಗುವಷ್ಟು ದೂರದಲ್ಲಿ ಇಟ್ಕೊಂಡು ನಿಧಾನವಾಗಿ ಕುತ್ತಿಗೆಯನ್ನು ಹಿಂದಕ್ಕೆ ಹಾಕಿ ನಿಧಾನವಾಗಿ ಎಡಬದಿಗೆ, ಹಾಗೆ ಮುಂದಕ್ಕೆ, ಹಾಗೆ ಬಲಬದಿಗೆ, ಹಾಗೆ ಹಿಂದಕ್ಕೆ ನಿಧಾನವಾಗಿ ಗಮನಿಸ್ತಾ, ಉಸಿರಾಟವನ್ನು ಇಲ್ಲಿ ಸಹಜವಾಗಿ ಬಿಟ್ಬಿಡಿ. ನಿಧಾನವಾಗಿ ಗಮನಿಸ್ತಾ ಮಾಡಬೇಕು. ಚೆನ್ನಾಗಿ ಕುತ್ತಿಗೆಯನ್ನು ತಿರುಗಿಸುವ ಪ್ರಯತ್ನ ಮಾಡಬೇಕು. ಈಗ ನಿಧಾನವಾಗಿ ಮಧ್ಯಕ್ಕೆ ತಗೊಂಡು ಬರ್ತಾ, ಹಾ, ಈಗ ಎಡಬದಿಯಿಂದ ಹಿಂದಕ್ಕೆ ತಗೊಂಡು ಹೋಗುವಂಥದ್ದು, ಅಂದರೆ ಆ್ಯಂಟಿ ಕ್ಲಾಕ್ ವೈಸ್ ಉಲ್ಟಾ ಇದರ ಅಭ್ಯಾಸವನ್ನು ನಾವೀಗ ಮಾಡಬೇಕು. ಹಾ, ಗಮನಿಸ್ಕೊಳ್ಳಿ, ಎಷ್ಟು ಸಾಧ್ಯವಾಗ್ತದೋ ಅಷ್ಟು ಹಿಂದಕ್ಕೆ ಹೋಗಬೇಕು, ಅಷ್ಟು ಬಲಬದಿಗೂ ತಾಗಿಸ್ತಾ ಗಲ್ಲವನ್ನು ಎದೆಯ ಭಾಗದ ಕಡೆಗೆ ತಾಗಿಸ್ಕೊಳ್ತಾ ಹಾಗೇ ಹಿಂದಕ್ಕೆ ಹೋಗ್ತಾ ನಿರಂತರವಾಗಿ ಅಭ್ಯಾಸವನ್ನು ಮಾಡ್ತಾ ಬರಬೇಕು. ಕಣ್ಣುಗಳನ್ನು ತೆರೆದಿದ್ದರೆ ತುಂಬ ಈ ಇದರಲ್ಲಿ ಬಹಳ ಒಳ್ಳೆಯದು. ನಿಧಾನವಾಗಿ ಮಧ್ಯಕ್ಕೆ ಬರ್ತಾ ನಿಲ್ಲಿಸ್ಕೊಳ್ಳುವ, ಕಣ್ಣನ್ನು ಮುಚ್ಚಿಗ ನಿಧಾನವಾಗಿ ಕೈಯನ್ನು ಕೆಳಗಡೆ ಬಿಡ್ತಾ ಕಾಲುಗಳನ್ನು ಸ್ವಲ್ಪ ಹತ್ತಿರ ತಗೊಂಡು ಬರ್ಬೋದು ಬೇಕಾದರೆ. ಹಾಂ, ಗಮನಿಸ್ಕೊಳ್ಳಿ, ಕುತ್ತಿಗೆಯ ಭಾಗದಲ್ಲಿ ಆಗುವ ಬದಲಾವಣೆಯನ್ನು ಗಮನಿಸ್ತಾ ಬನ್ನಿ. ಯಾವ ರೀತಿಯಾಗಿ ಇಲ್ಲಿ ನಮಗೆ ಅನುಭವಗಳು ಕಾಣಲಿಕ್ಕೆ ಸಿಗ್ತದೆ ಇದನ್ನೆಲ್ಲವನ್ನು ಗಮನಿಸಿಕೊಳ್ತಾ ಮುಂದಿನ ಅಭ್ಯಾಸ ನಮ್ಮ ಕೈಗಳನ್ನು ತಿರುಗಿಸುವಂಥದ್ದು, ಹ್ಯಾಂಡ್ಸ್ ರೊಟೇಷನ್ ಅಂತ ಕರಿತೇವೆ ಇದಕ್ಕೆ. ಆಗ್ಬೋದಲ್ವಾ? ಶುರು ಮಾಡುವನ, ನಿಧಾನವಾಗಿ ಕಣ್ಣನ್ನು ತೆರೀತಾ ಕೈ ಕಾಲುಗಳು ಸ್ವಲ್ಪ ದೂರ ಇರಲಿ. ಆನಂತರದಲ್ಲಿ ಎದುರುಗಡೆಗೆ ಒಂದು ಪಾಯಿಂಟನ್ನು ಮಾಡ್ಕೊಳ್ಳಿ, ಎದುರುಗಡೆ ಒಂದು ಇದನ್ನು ನೋಡ್ತಾ ಇರಿ. ನೋಡ್ತಾ ಇದ್ದು ಈಗ ಕೈಯನ್ನು ನಿಧಾನವಾಗಿ ತಿರುಗಿಸುವ ಪ್ರಯತ್ನವನ್ನು ಮಾಡೋಣ. ಹಾ, ಕುತ್ತಿಗೆ ಅಭ್ಯಾಸವನ್ನು ನಿಧಾನವಾಗಿ ಶುರು ಮಾಡಿದೆವು, ಈ ಅಭ್ಯಾಸವನ್ನು ಸ್ವಲ್ಪ ವೇಗವಾಗಿ ಮಾಡಲಿಕ್ಕೆ ಶುರು ಮಾಡಬೇಕು. ಹಾ, ಕೈಯನ್ನು ಇನ್ನಷ್ಟು ವೇಗವಾಗಿ 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 ತಿರುಗಿಸ್ತಾ, ಹಾ, ನಿಧಾನ ನಿಧಾನ ನಿಧಾನ, ಅಲ್ಲಿಂದನೇ ಉಲ್ಟಾ ಉಲ್ಟಾ ಅಭ್ಯಾಸವನ್ನು ಮಾಡುವ. ವೆರಿ ಗುಡ್. ಹಿಂದಕ್ಕೆ ಕೆಳಗಡೆಗೆ ಮೇಲಕ್ಕೆ, ಹಿಂದಕ್ಕೆ ಕೆಳಗಡೆ ಮೇಲಕ್ಕೆ. ಮುಖದಲ್ಲಿ ಒಂದು ನಗು ಇರಲಿ, ಉಸಿರಾಟವು ಸಹಜವಾಗಿರಲಿ, ಸ್ವಲ್ಪ ವೇಗದ ಪ್ರಯತ್ನವನ್ನು ಮಾಡೋಣ. ಹಾ, ವೆರಿ ಗುಡ್. ಹಾಗೆ 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 ನಿಧಾನವಾಗಿ ಮಧ್ಯಕ್ಕೆ ಬಂದು ನಿಲ್ಲಿಸಿಕೊಳ್ಳುವ. ಕಣ್ಣನ ಮುಚ್ಚಿ ಉಸಿರಾಟದ ಕಡೆ ಗಮನವನ್ನು ಕೊಡಿ. ಪೂರ್ಣವಾಗಿ ಉಸಿರಾಟದ ಕಡೆ ಗಮನವನ್ನು ಕೊಡ್ತಾ ಬನ್ನಿ. ಯಾವುದೇ ರೀತಿಯಾಗಿ ಒತ್ತಡಗಳಿಲ್ಲ ಇಲ್ಲಿ. ಹಾ, ಕುತ್ತಿಗೆಯ ಭಾಗ ನಂತರದಲ್ಲಿ ಕೈಯ ಭಾಗಕ್ಕೆ ಚಲನೆಯನ್ನು ಕೊಟ್ಟಿದ್ದೇವೆ. ಭುಜದ ಭಾಗದಲ್ಲೂ ಒಂದು ಬದಲಾವಣೆ ಆಗ್ತಾ ಇದೆ, ಇದನ್ನೆಲ್ಲವನ್ನು ಗಮನಿಸ್ಕೊಳ್ಬೇಕು. ಹಾಗೇ ಗಮನಿಸ್ತಾ ನಿಧಾನವಾಗಿ ಈಗ ಕಣ್ಣನ್ನು ತೆರೀತಾ ಕಾಲುಗಳು ಸ್ವಲ್ಪ ದೂರ ಇರಲಿ. ಹಾ, ನಮ್ಮನೇಲೆಲ್ಲ ಚೇರ್ ಇದೆಯಾ? ಹಾ, ಚೇರ್ ಇದೆ ಅಲ್ವಾ? ಹಾ, ಈಗ ಚೇರಲ್ಲಿ ಕೂತ್ಕೊಳ್ಬೇಕು. ಹಾ, ಸ್ವಲ್ಪ ಫಾಸ್ಟಾಗಿ
ಕೂತ್ಕೊಳ್ಬೇಕು ಮತ್ತೆ ಹೇಳಬೇಕು, ಕೂತ್ಕೊಳ್ಬೇಕು ಹೇಳಬೇಕು. ಈಗ ಹಿಂದ್ಗಡೆ ನಿಮ್ಮ ಹಿಂದ್ಗಡೆ ಒಂದು ಚೇರ್ ಅನ್ನು ಇಟ್ಕೊಂಡಿದ್ದೀರಿ ಅಂತ ಅನ್ಕೊಳ್ಬೇಕು, ಆಗೋದಲ್ವಾ? ವೆರಿ ಗುಡ್. ಕೈಯನ್ನ ಮುಂದಕ್ಕೆ ತಗೊಂಡು ಬನ್ನಿ. ಹಾ, ಎದೆಯ ಮುಂದಕ್ಕೆ ತಗೊಂಡು ಬಂದಿದ್ದೇವೆ. ಹಾ, ಈಗ ನಿಧಾನವಾಗಿ ಕೂತ್ಕೊಳ್ಳಿ. ಹಾ, ನಿಧಾನವಾಗಿ ಮೇಲಕ್ಕೆ ಬನ್ನಿ, ಮತ್ತೆ ನಿಧಾನವಾಗಿ ಕೂತ್ಕೊಳ್ಳಿ. ಹಾಗೆ ನಿಧಾನವಾಗಿ ಮೇಲಕ್ಕೆ ಬನ್ನಿ. ಇಲ್ಲಿ ಉಸಿರನ್ನ ಬಿಡ್ತಾ ಕೂತ್ಕೊಳ್ತಾ ಇದ್ದೇವೆ. ಹಾ, ನಿಧಾನವಾಗಿ ಮೇಲಕ್ಕೆ ಬರ್ತಾ ಇದ್ದೇವೆ. ಉಸಿರನ್ನ ಬಿಡ್ತಾ ಕೂತ್ಕೊಳ್ತಾ ಇದ್ದೇವೆ, ಹಾಗೇ ಮೇಲಕ್ಕೆ ಬರ್ತಾ ಇದ್ದೇವೆ. ಸ್ವಲ್ಪ ವೇಗವಾಗಿ ಮಾಡೋಣ ಮಕ್ಕಳೇ. ವೆರಿ ಗುಡ್. ಹಾ, ಶುರು ಮಾಡೋಣ. ಒಂದು, ಎರಡು, ಮೂರು, ನಾಲ್ಕು, ಐದು. ವೆರಿ ಗುಡ್. ನಿಧಾನವಾಗಿ ನಿಲ್ಲಿಸ್ತಾ ಕಾಲುಗಳನ್ನ ಸ್ವಲ್ಪ, ಕೈಗಳನ್ನ ಫ್ರೀ ಆಗಿ ಬಿಟ್ಟುಬಿಡ್ತಾ ಕಣ್ಣನ್ನು ನಿಧಾನವಾಗಿ ಮುಚ್ಚಿ. ನಾನೀಗ ನೀವು ಸ್ವಲ್ಪ ಗಮನಿಸ್ತಾ ಇರ್ಬೋದು ನೀವಲ್ವಾ, ಮತ್ತೆ ಈ ಸಲ ಇವರು ಕಣ್ಣನ್ನು ಮುಚ್ಚಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ನಾವು ಗಮನಿಸ್ಕೊಳ್ಬೇಕು, ಹೆಚ್ಚು ಉಸಿರಾಟದ ಕಡೆಗೆ ಗಮನಿಸ್ಲಿಕ್ಕೆ ಸಾಧ್ಯ ಆಗ್ತದೆ, ಆಗ್ಬೋದಲ್ವಾ? ಹಾ, ಈಗ ನಿಧಾನವಾಗಿ ಕಣ್ಣನ್ನು ತೆರೀತಾ ಮುಂದಿನ ಇದೇ ಸೂಕ್ಷ್ಮ ವ್ಯಾಯಾಮದಲ್ಲಿ ಕೂತ್ಕೊಂಡು ಮಾಡುವ ಅಭ್ಯಾಸದ ಕಡೆಗೆ ಹೋಗೋಣ. ನಿಧಾನವಾಗಿ ಎರಡು ಕೈಯನ್ನು ಮುಂದಕ್ಕೆ ಇಟ್ಕೊಳ್ತಾನೂ ಆಗ್ಬೋದು, ನಿಮಗೆ ಹೇಗೆ ಸುಲಭವಾಗ್ತದೆ ಹಾಗೆ ಕೂತ್ಕೊಳ್ಳಿ. ಕೂತ್ಕೊಳ್ತಾ ಕಾಲನ್ನು ಮುಂದಕ್ಕೆ ಚಾಚಿ ಶಿಥಿಲ ದಂಡಾಸನದ ಸ್ಥಿತಿಯಲ್ಲಿ ಕೂತ್ಕೊಳ್ಬೇಕು. ಶಿಥಿಲ ದಂಡಾಸನದಲ್ಲಿ ಕೂತ್ಕೊಂಡಿದ್ದೀರಾ ಅಲ್ವಾ, ಕಾಲುಗಳು ಸ್ವಲ್ಪ ದೂರ ಇದೆ. ಹಾ, ಈಗ ನಮಗೆಲ್ಲ ಗೊತ್ತಿರುವ ಹಾಗೆ ಏನು ಮಾಡಿದೆವು, ಕುತ್ತಿಗೆಯ ಭಾಗ ಮಾಡಿದೆವು, ಭುಜದ ಭಾಗ ಮಾಡಿದೆವು, ಸೊಂಟದ ಭಾಗಕ್ಕೆ, ಎದೆಯ ಭಾಗಕ್ಕೆ, ಹೊಟ್ಟೆಯ ಭಾಗಕ್ಕೆ, ಎಲ್ಲದಕ್ಕೂ ಕೊಟ್ಟಾಯಿತು ಅಲ್ವಾ, ಕಾಲಿನ ಭಾಗಕ್ಕೂ ಸ್ವಲ್ಪ ಕೊಟ್ಟಿದ್ದೇವೆ. ಈಗ ಕಾಲಿನ ಭಾಗಕ್ಕೆ ಸೂಕ್ಷ್ಮವಾಗಿ ಒಂದು ಪ್ರತಿ ಗಂಟುಗಳಿಗೆ ಎಲ್ಲ ವ್ಯಾಯಾಮವನ್ನು ಕೊಡಬೇಕು. ಸೊಂಟದ ಭಾಗಕ್ಕೂ ಇಲ್ಲಿ ವ್ಯಾಯಾಮವನ್ನು ಕೊಡಲಿಕ್ಕಿದ್ದೇವೆ. ಈಗ ನಿಧಾನವಾಗಿ ಸ್ವಲ್ಪ ಕಾಲುಗಳನ್ನು ಹತ್ತಿರ ತಗೊಂಡು ಬರ್ತಾ ಕಾಲನ್ನ ಬೆಂಡ್ ಮಾಡುವಂಥದ್ದು, ಲೆಗ್ ಬೆಂಡಿಂಗ್. ಆಯ್ತಾ, ಒಂದೊಂದಾಗಿ ಈಗ ಫಸ್ಟು ಬಲ ಕಾಲನ್ನ ಬೆಂಡ್ ಮಾಡಬೇಕು. ಹಾ, ನಿಧಾನವಾಗಿ ಮುಂದಕ್ಕೆ ಕಾಲನ್ನು ನೋಡಿಲಿ, ಪಾದವನ್ನು ಕೆಳಗಡೆ ನೆಲಕ್ಕೆ ತಾಗಿಸ್ಲಿಕ್ಕಿಲ್ಲ ಹಿಮ್ಮಡಿಯನ್ನು. ಹಾ, ಹಾಗೆ ಮೂರು, ನಾಲ್ಕು, ಐದು. ಹಾ, ನಿಧಾನವಾಗಿ ನಿಲ್ಲಿಸ್ಕೊಳ್ತಾ ಐದು ಬಾರಿ ಅಭ್ಯಾಸವನ್ನು ಮಾಡುವ. ಈಗ ಎಡಗಾಲನ್ನು ಒಂದು, ಎರಡು, ಮೂರು, ನಾಲ್ಕು, ಐದು. ವೆರಿ ಗುಡ್. ಹಾ, ಈಗ ಎರಡೂ ಕಾಲನ್ನು ಮಾಡೋಣ ಅದೇ ಥರ, ಎರಡೂ ಕಾಲನ್ನೊಮ್ಮೆ ಬೆಂಡ್ ಮಾಡೋಣ. ಹಾ, ಸರಿ, ಶುರು ಮಾಡೋಣ. ಒಮ್ಮೆ ಎರಡೂ ಕಾಲನ್ನ ಬೆಂಡ್ ಮಾಡಿ. ಹಾ, ನಿಧಾನವಾಗಿ ಮುಂದಕ್ಕೆ. ಮತ್ತೊಮ್ಮೆ ಎರಡೂ ಕಾಲನ್ನ ಬೆಂಡ್ ಮಾಡಿ, ನಿಧಾನವಾಗಿ ಮುಂದಕ್ಕೆ. ಮತ್ತೆ ನಿಧಾನವಾಗಿ ಬೆಂಡ್ ಮಾಡಿ ಮುಂದಕ್ಕೆ, ನಿಧಾನವಾಗಿ ಬೆಂಡ್ ಮಾಡಿ ಮುಂದಕ್ಕೆ. ಹಾ, ನಿಧಾನವಾಗಿ ಕೆಳಗಡೆ ಬಿಡ್ತಾ ಯಥಾಸ್ಥಿತಿಗೆ ಶಿಥಿಲ ದಂಡಾಸನದಲ್ಲಿ ಕೂತ್ಕೊಳ್ಳೋಣ. ಕಣ್ಣನ್ನು ಮುಚ್ಚಿ ಒಮ್ಮೆ ಕಾಲಿನ ಭಾಗಕ್ಕೆ ನೋಡಿ, ಎಷ್ಟು ಚೆನ್ನಾಗಿ ರಕ್ತದ ಸಂಚಾರ ಆಗ್ತಾ ಇದೆ, ಎಲ್ಲವನ್ನ ಗಮನಿಸ್ಕೊಳ್ತಾ ಬನ್ನಿ. ಹಾಗೇ ಗಮನಿಸ್ತಾ 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 ಉಸಿರಾಟದ ಕಡೆಗೆ ದೀರ್ಘವಾಗಿ ಒಮ್ಮೆ ಉಸಿರನ್ನು ತಗೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರಗಡೆ ಬಿಡಿ. ಮತ್ತೊಮ್ಮೆ ದೀರ್ಘವಾಗಿ ಉಸಿರನ್ನು ತಗೊಳ್ಳಿ. ನಿಧಾನವಾಗಿ ಹೊರಗಡೆ ಬಿಡ್ತಾ ವಿಶ್ರಾಂತಿ, ಸಂಪೂರ್ಣವಾಗಿ ವಿಶ್ರಾಂತಿ. ಈಗ ನಾವು ಶಿಥಿಲೀಕರಣ ಅಭ್ಯಾಸದ ನಂತರ ಆಸನದ ಅಭ್ಯಾಸದ ಕಡೆಗೆ ಹೋಗುವ. ನಾವೆಲ್ಲ ಆಸನಗಳನ್ನು ತುಂಬ ಚೆನ್ನಾಗಿ ಅಭ್ಯಾಸ ಮಾಡಿದ್ದೇವೆ ಅಲ್ವಾ, ಹಾಗೆ ಇವತ್ತು ನಿಂತುಕೊಂಡು ಮಾಡುವಂಥ ಅಭ್ಯಾಸವಾದ ವೃಕ್ಷಾಸನದ ಕಡೆಗೆ ಹೋಗುವ. ನಿಧಾನವಾಗಿ ದಂಡಾಸನದ ಸ್ಥಿತಿಗೆ ಬರ್ತಾ ಎದುರುಗಡೆ ಬಂದು ಕಾಲುಗಳನ್ನು ಜೋಡಿಸ್ತಾ ಎರಡು ಕೈಗಳನ್ನು ದೇಹದ ಪಕ್ಕಕ್ಕೆ ತಂದು ನಿಧಾನವಾಗಿ ಎದ್ದು ನಿಂತ್ಕೊಳ್ಳುವ. ನಿಧಾನವಾಗಿ ಗಮನಿಸ್ತಾ ನಿಲ್ಲಬೇಕು. ವೃಕ್ಷ ಅಂತ ಹೇಳಿದ್ರೆ ಏನು? ಹಾ, ಮರ. ಅದನ್ನು ಮರ ಹೇಗಿರ್ತದೆ, ಎಷ್ಟೇ ಗಾಳಿ ಮಳೆ ಬಂದ್ರೂ ಅಲ್ಲಾಡೋದಿಲ್ಲ ಅಲ್ವಾ, ದೃಢವಾಗಿ ನಿಂತಿರ್ತದೆ. ಅದೇ ರೀತಿಯಾಗಿ ನಾವಿಲ್ಲಿ ಅಭ್ಯಾಸವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಈಗ ನಿಧಾನವಾಗಿ ನಮ್ಮ ಕಾಲುಗಳನ್ನು ಹತ್ತಿರ ತಗೊಂಡು ಬಂದು ದೇಹದ ಪಕ್ಕಕ್ಕೆ ಕೈಗಳನ್ನು ತಗೊಂಡು ಬಂದು ನಿಧಾನವಾಗಿ ನಮ್ಮ ಬಲಗಾಲನ್ನು ಮಡಿಸ್ತಾ ನಿಧಾನವಾಗಿ ಕೈಯ ಸಹಾಯದಿಂದ ತೊಡೆಯ ಮೇಲುಗಡೆ ಕಾಲನ್ನು ಇಟ್ಟುಕೊಳ್ಬೇಕು.
ಪಾದವನ್ನು ಸರಿಯಾಗಿ ತೊಡೆಯ ಮೇಲೆ ನಿಲ್ಲಿಸುವ ಪ್ರಯತ್ನವನ್ನು ಮಾಡಬೇಕು. ಬೆರಳುಗಳೆಲ್ಲವೂ ಕೆಳಮುಖಕ್ಕೆ ಇರುವ ಹಾಗೆ ಸರಿಯಾಗಿ ಕಾಲುಗಳು ಗಳನ್ನು ನೆಲದಲ್ಲಿ ನಿಲ್ಲಿಸುವಂಥದ್ದು ಒಂದು ಎಡಗಾಲು, ಬಲಗಾಲನ್ನು ತೊಡೆಯ ಮೇಲೆ ನಿಲ್ಲಿಸಿದ್ದೇವೆ ಅಂತ ಅನಿಸಿದ ಮೇಲೆ ಕೈಯನ್ನು ಭುಜದ ನೇರಕ್ಕೆ ನಿಧಾನವಾಗಿ ತಗೊಂಡು ಹೋಗಿ ಅಂಗೈಯನ್ನು ತಿರುಗಿಸಿ ಮೇಲ್ಮುಖವಾಗಿ ಮಾಡ್ತಾ ನಿಧಾನವಾಗಿ ಕೈಯನ್ನು ಮೇಲಕ್ಕೆ ತಗೊಂಡು ಹೋಗ್ತಾ ನಮಸ್ಕಾರ ಮುದ್ರೆಗೆ ಬರಬೇಕು. ನೇರವಾಗಿ ಕೈಗಳನ್ನು ಮೇಲೆ ಗೆಳ್ಕೊಂಡಿರ್ತೇವೆ, ನೇರವಾದ ಸ್ಥಿತಿಯಲ್ಲಿರ್ತೇವೆ. ಗಮನಿಸ್ಕೊಳ್ಬೇಕು, ಸಂಪೂರ್ಣವಾಗಿ ಗಮನಿಸ್ಕೊಳ್ಬೇಕು. ಎದುರುಗಡೆ ಒಂದು ಪಾಯಿಂಟನ್ನು ಮಾಡ್ಕೊಳ್ಬೇಕು. ಕಣ್ಣನ್ನು ಮುಚ್ಚಿದ್ರೆ ಇಲ್ಲಿ ನಮಗೆ ಬ್ಯಾಲೆನ್ಸ್ ಸಿಗುವುದಿಲ್ಲ. ಅದಕ್ಕೆ ಎದುರುಗಡೆ ನೋಡ್ತಾ ಒಂದು ಪಾಯಿಂಟನ್ನು ಮಾಡ್ತಾ ನೋಡ್ತಾ ಈ ಅಭ್ಯಾಸದಲ್ಲಿ ಸಹಜವಾದ ಉಸಿರಾಟದಲ್ಲಿರ್ತಾ ನಿಧಾನವಾಗಿ ಕೈಯನ್ನು ಭುಜದ ನೇರಕ್ಕೆ ತಗೊಂಡು ಬರ್ತಾ ಅಂಗೈಯನ್ನು ತಿರುಗಿಸಿ ಕೆಳಮುಖವಾಗಿ ಮಾಡ್ತಾ ಕೈಯನ್ನು ಕೆಳಗಡೆ ತರ್ತಾ ನಿಧಾನವಾಗಿ ಕಾಲನ್ನು ಕೆಳಗಡೆ ಬಿಡುವಂಥದ್ದು. ಕಾಲನ್ನು ಸ್ವಲ್ಪ ದೂರ ತಗೊಂಡೋಗುವ, ಗಮನಿಸ್ತಾ ಬನ್ನಿ. ಸಂಪೂರ್ಣವಾಗಿ ಕಣ್ಣನ್ನು ಮುಚ್ಚಿ ತೊಡೆಯ ಭಾಗದಲ್ಲಿ ಆಗುವಂಥ ಬದಲಾವಣೆಯನ್ನು ಗಮನಿಸ್ಕೊಳ್ಳಿ. ಸಂಪೂರ್ಣವಾಗಿ ನಾವಿಲ್ಲಿ ಗಮನಿಸ್ತಾ ಇದ್ದೇವೆ. ಯಾವುದೇ ರೀತಿಯಾದಂಥ ಒತ್ತಡಗಳಿಲ್ಲ. ಹಾಗೇ ಗಮನಿಸ್ತಾ ನಿಧಾನವಾಗಿ ಕಣ್ಣನ್ನು ತೆರೀತಾ ನಿಧಾನವಾಗಿ ಮತ್ತೆ ಕಾಲನ್ನು ಜೋಡಿಸ್ಕೊಳ್ಳುವ, ಜೋಡಿಸಿಕೊಳ್ತಾ ಹತ್ರ ತಗೊಂಡು ಬಂದು ಈಗ ಎಡಬದಿಯ ಕಡೆಗೆ ಅಭ್ಯಾಸವನ್ನು ಮಾಡುವಂಥದ್ದು. ಬದಲ್ವಾ, ನಿಧಾನವಾಗಿ ಎಡಗಾಲನ್ನು ಮಡಿಸಿ ಬಲ ತೊಡೆಯ ಮೇಲಿಟ್ಕೊಳ್ತಾ ಕೈಯನ್ನು ನಿಧಾನವಾಗಿ ಭುಜದ ನೇರಕ್ಕೆ ತಗೊಂಡು ಬಂದು ಅಂಗೈಯನ್ನು ತಿರುಗಿಸಿ ಮೇಲ್ಮುಖವಾಗಿ ಮಾಡಿ ಮೇಲಕ್ಕೆ ತಗೊಂಡೋಗಿ ನಮಸ್ಕಾರ ಸ್ಥಿತಿಗೆ ತಗೊಂಡು ಹೋಗ್ತಾ ಕೈಯನ್ನು ಚೆನ್ನಾಗಿ ಮೇಲಕ್ಕೆ ಎಳ್ಕೊಳ್ತಾ ಎದುರುಗಡೆ ನೋಡ್ತಾ ಇದ್ದೇವೆ. ವೃಕ್ಷಾಸನದ ಸ್ಥಿತಿಯಲ್ಲಿ ಇಲ್ಲೆಲ್ಲೂ ಅಲುಗಾಟ ಇಲ್ಲ, ಒಂದು ಕಡೆ ನೋಡ್ತಾ ಇದ್ದೇವೆ. ಇದೇ ಸ್ಥಿತಿಯಲ್ಲಿ ಗಮನಿಸಿಕೊಳ್ತಾ ನಿಧಾನವಾಗಿ ಕೈಯನ್ನು ಭುಜದ ನೇರಕ್ಕೆ ತಗೊಂಡು ಬರುವ, ಅಂಗೈಯನ್ನು ತಿರುಗಿಸಿ ಕೆಳಮುಖವಾಗಿ ಮಾಡಿ ಕೈಯನ್ನು ಕೆಳಗಡೆ ಬಿಡ್ತಾ ಕಾಲನ್ನು ನಿಧಾನವಾಗಿ ಕೆಳಗಡೆ ಬಿಡುವ. ಕಾಲುಗಳು ಸ್ವಲ್ಪ ದೂರ ಹೋಗಿರಲಿ, ಕಣ್ಣನ್ನು ಮುಚ್ಚುವ, ಗಮನಿಸ್ಕೊಳ್ಳಿ. ಎರಡೂ ಬದಿಯ ಅಭ್ಯಾಸವನ್ನು ಮಾಡಿದ್ದೇವೆ. ಯಾವ ರೀತಿಯಾಗಿ ಬದಲಾವಣೆಗಳಾಗ್ತಾ ಇದೆ ಗಮನಿಸ್ತಾ ಇದ್ದೇವೆ. ಇದು ನಮ್ಮ ಬೆನ್ನಿನ ಹುರಿಯನ್ನು ದೃಢಗೊಳಿಸ್ತದೆ, ಇಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಏಕಾಗ್ರತೆ, ನಮಗೆ ಹೆಚ್ಚು ಏಕಾಗ್ರತೆ ಬೇಕಲ್ವಾ? ಆ ಏಕಾಗ್ರತೆ ಹೆಚ್ಚಾಗಲಿಕ್ಕೆ ಇದು ತುಂಬ ಸಹಾಯವನ್ನು ಮಾಡ್ತದೆ. ನಮ್ಮ ತಾಳ್ಮೆಯನ್ನು ಜಾಸ್ತಿ ಇಲ್ಲಿ ಪರೀಕ್ಷೆ ಮಾಡುವಂಥ ರೀತಿಯಲ್ಲಿ ನಮಗಿಲ್ಲಿ ಅಭ್ಯಾಸ ಆಗ್ತದೆ. ಮಾನಸಿಕವಾಗಿ ಬೌದ್ಧಿಕವಾಗಿ ಇರುವ ಚಟುವಟಿಕೆಗಳಲ್ಲಿರುವಂಥದ್ದು ಇಲ್ಲಿ ಚುರುಕಾಗಲಿಕ್ಕೆ ಸಾಧ್ಯತೆ ಇದೆ. ನಾನಾಗ ಹೇಳಿದ ಹಾಗೆ ಏಕಾಗ್ರತೆಗೋಸ್ಕರವಾಗಿರುವಂತಹ ಒಂದು ಬಹಳ ಬಹಳ ಒಂದು ಒಳ್ಳೆಯ ಅಭ್ಯಾಸ ಆಗ್ಬೋದಲ್ವಾ? ನೀವೆಲ್ಲರೂ ಇದನ್ನು ಅಭ್ಯಾಸ ಮಾಡ್ತೀರಲ್ವ ಮನೆಯಲ್ಲಿ? ಹಾಂ ಹಾಂ, ಸರಿ. ನಮಸ್ತೆ. ಯೋಗ ಯುಕ್ತ ರೋಗ ಮುಕ್ತ. ಎಲ್ಲಿ ಬೆಳಕಿರುತ್ತೋ ಅಲ್ಲಿ ಕತ್ತಲಿರುವುದಿಲ್ಲ, ಎಲ್ಲಿ ಜ್ಞಾನ ಇರುತ್ತೋ ಅಲ್ಲಿ ಅಜ್ಞಾನ ಇರುವುದಿಲ್ಲ. ಹಾಗೇ ಎಲ್ಲಿ ಯೋಗ ಮಾರ್ಗ ಇರುತ್ತೋ, ನಾವು ಎಲ್ಲಿ ಯೋಗ ಮಾರ್ಗದಲ್ಲಿ ಹೋಗ್ತಿರ್ತೇವೋ ಯಾವಾಗ ಆ ಮಾರ್ಗದಲ್ಲಿ ಯಾವುದೇ ರೀತಿ ರೋಗಗಳು ಆಗಿರ್ಬೋದು, ಯಾವುದೇ ರೀತಿ ಏನಪ್ಪ ಅಂದರೆ ನಮಗೆ ತೊಂದರೆಗಳು ಇರುವುದಿಲ್ಲ. ಪತಂಜಲಿ ಮುನಿಯವರ ಅಷ್ಟಾಂಗ ಯೋಗದಲ್ಲಿ ನಿಮಗೆ ಆಲ್ರೆಡಿ ಗೊತ್ತಿರುವಂತಹ ಯಮ, ನಿಯಮ, ಆಸನ, ಪ್ರಾಣಾಯಾಮ. ಓಕೆ, ಆಸನದ ಆಲ್ರೆಡಿ ಈಗ ಆಸನ ಅಭ್ಯಾಸವನ್ನು ಮಾಡಿದಿರಿ, ಅಲ್ಲಿ ಏನಪ್ಪ ಅಂದರೆ ದೈಹಿಕವಾಗಿ ನೀವು ಆರೋಗ್ಯವನ್ನು ಪಡೀಲಿಕ್ಕೆ ಬಹಳಷ್ಟು ಶಕ್ತರಾಗಿದ್ದೀರಿ. ಈಗ ಮಾನಸಿಕವಾಗಿ ನಾವು ಸದೃಢರಾಗಲು ಪ್ರಾಣಾಯಾಮವನ್ನು ಅಭ್ಯಾಸವನ್ನು ಮಾಡ್ಕೋಬೇಕು. ಸೊ ವಿಶೇಷವಾಗಿ ಆದ್ದರಿಂದ ನಾವು ಪ್ರಾಣಾಯಾಮದ ಅದರಲ್ಲಿ ಭಾಳಷ್ಟು ವಿವಿಧ ರೀತಿಯ ಪ್ರಾಣಾಯಾಮಗಳು ನಮ್ಮಲ್ಲಿ ಬರುತ್ತೆ. ಸೊ ಅವುಗಳಲ್ಲಿ ವಿಶೇಷವಾಗಿ ಹೇಳಬೇಕಂದ್ರೆ ವಿಭಾಗೀಯ ಪ್ರಾಣಾಯಾಮ, ಮತ್ತು ಅದನ್ನು ವಿಭಾಗೀಯ ಪ್ರಾಣಾಯಾಮವನ್ನು ಮಾಡ್ತಾ ನಾವು ಗಮನಿಸೋದು ಇವತ್ತಿನ ನಮಗೆ ಇರುವಂಥ ಒಂದು ಪ್ರಾಣಾಯಾಮ.
ಸೊ ವಿಭಾಗೀಯ ಪ್ರಾಣಾಯಾಮದಲ್ಲಿ ನಾಲ್ಕು ರೀತಿಯಾಗಿ ನಾವು ಅಭ್ಯಾಸ ಉಸಿರಾಟದ ಅಭ್ಯಾಸ ಕ್ರಿಯೆಗಳು ಬರುತ್ತೆ. ಒಂದು ಪ್ರಾರಂಭದಲ್ಲಿ ಹೊಟ್ಟೆಯ ಭಾಗದ ಉಸಿರಾಟ ಮಾಡ್ತಾ ಗಮನಿಸೋದು. ಎರಡನೇದಾಗಿ ಏನಪ್ಪ ಅಂತ ಹೇಳಿದ್ರೆ ಇದು ನಮ್ಮ ಹೃದಯ ಭಾಗವನ್ನು ಉಸಿರಾಟದ ಜೊತೆಗೆ ಗಮನಿಸೋದು. ಮೂರನೆಯದು ಭುಜಗಳ ಭಾಗವನ್ನು ಉಸಿರಾಟದ ಜೊತೆಗೆ ಗಮನಿಸೋದು. ಮತ್ತು ನಾವು ಎಲ್ಲ ಪೂರ್ಣ ಯೋಗಿಕ ಕ್ರಿಯೆಗಳನ್ನ ಮಾಡೋದು ಕೊನೆಯದಾಗಿರುತ್ತೆ. ಹೀಗಾಗಿ ಈಗ ಇವತ್ತು ಏನಪ್ಪ ಅಂದರೆ ಈ ಸಮಯದಲ್ಲಿ ನಾವು ಪ್ರಾರಂಭದ ಏನಪ್ಪ ಅಂದರೆ ಹೊಟ್ಟೆ ಭಾಗದ ಗಮನಿಸುವ ಒಂದು ವಿಭಾಗೀಯ ಪ್ರಾಣಾಯಾಮ ಮೊದಲೇ ಒಂದು ಪಾಠನ ಮಾಡೋಣ ಮಕ್ಕಳೇ. ಓಕೆ, ಈ ಪ್ರಾಣಾಯಾಮ ಮಾಡಬೇಕಾದ್ರೆ ಬೆಳಗ್ಗೆ ಮತ್ತು ಸಾಯಂಕಾಲ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಮಾಡಿದರೆ ಭಾಳಷ್ಟು ಒಳ್ಳೆಯದಂತ ಹೇಳ್ತೀನಿ. ಸೊ ನಾವೆಲ್ಲರೂ ಆರಾಮವಾಗಿ ನಿಮಗೆ ಇಷ್ಟವಾದ ಕಂಫರ್ಟೇಬಲ್ ಆಸನದಲ್ಲಿ ಆರಾಮವಾಗಿ ಕುಂತ್ಕೊಳ್ಳಿ. ಬೆನ್ನು ಕತ್ತು ಯಾವಾಗಲೂ ಆ ಪ್ರಾಣಾಯಾಮ ಸಮಯದಲ್ಲಿ ನೇರವಾಗಿರಲಿ. ನಮ್ಮ ಎರಡು ಕೈಗಳಲ್ಲಿ ಚಿನ್ಮುದ್ರೆ, ಓಕೆ, ನಮ್ಮ ತೋಳ್ಬೆಳು ಮತ್ತು ಶೋಯಿಂಗ್ ಫಿಂಗರ್ ಮತ್ತು ತಂಬ್ ತಾಗಿರಲಿ, ಮತ್ತು ಉಳಿದ ಬೆರಳುಗಳು ನೇರವಾಗಿರಲಿ, ನಮ್ಮ ತೊಡೆ ಮೇಲೆ ಇಟ್ಟುಕೊಳ್ಳೋಣ. ಈಗ ಸಾವಕಾಶವಾಗಿ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ಈಗ ಉಸಿರಾಟದ ಜೊತೆಗೆ ಈ ನಮ್ಮಿಂದ ಅಭ್ಯಾಸ ಮುಂದುವರಿಯಲಿ. ಈಗ ಕೇವಲ ಹೊಟ್ಟೆಯ ಭಾಗದ ಗಮನಿಸ್ತಾ ಉಸಿರಾಟವನ್ನು ಅಭ್ಯಾಸ ಮಾಡೋಣ. ಸಾವಕಾಶವಾಗಿ ನಮ್ಮೆರಡು ಮೂಗಿನ ಹೊರಳೆಯಿಂದ ಉಸಿರನ್ನು ತೆಗೆದುಕೊಳ್ತಾ ಪ್ರಕೃತಿಯಲ್ಲಿರುವಂಥ ಆಮ್ಲಜನಕವನ್ನು ತೆಗೆದುಕೊಳ್ತಾ ಇದ್ದೀವಿ. ದಿವ್ಯಶಕ್ತಿ ನಮ್ಮ ದೇಹದಲ್ಲಿ ಸಂಚರಿಸ್ತಾ ಇದೆ. ತೆಗೆದುಕೊಂಡ ಉಸಿರು ನಮ್ಮ ಹೊಟ್ಟೆಯ ಭಾಗವು ಮುಂದುಗಡೆಯ ಬರುವ ಒಂದು ಅನುಭವ. ಹಾಗೇ ಉಸಿರು ಹೊರಗಡೆ ಹೋಗುವಾಗ ನಮ್ಮ ಹೊಟ್ಟೆಯ ಭಾಗ ಒಳಗಡೆ ಹೋಗ್ತಾ ಇದೆ. ಹಾಗೆಯೇ ನಮ್ಮ ಮೂಗಿನ ಭಾಗದಲ್ಲಿ ಬಿಸಿಯಾದ ಅನುಭವ. ಈ ಒಂದು ಪ್ರಕ್ರಿಯೆ ಮುಂದುವರಿಯಲಿ. ಪೂರಕ ಉಸಿರನ್ನು ತೋಳ್ತಾ ಇದ್ದೀವಿ, ನಮ್ಮ ಹೊಟ್ಟೆಯ ಭಾಗವನ್ನು ಗಮನಿಸ್ತಾ ಇದ್ದೀವಿ. ಅಭ್ಯಾಸದ ಜೊತೆಗೆ ಆನಂದವನ್ನು ಅನುಭವಿಸುತ್ತಾ ಈ ಒಂದು ವಿಭಾಗೀಯ ಪ್ರಾಣಾಯಾಮದ ಹೊಟ್ಟೆಯ ಭಾಗವನ್ನು ಗಮನಿಸ್ತಾ ಅಭ್ಯಾಸದಲ್ಲಿದ್ದೀವಿ. ಈ ಒಂದು ಅಭ್ಯಾಸದಿಂದ ನಮಗೆ ಉದರದ ಸಮಸ್ಯೆ, ಹೊಟ್ಟೆಯ ಸಮಸ್ಯೆ ಯಾವುದೇ ರೀತಿ ಇದ್ದರೂ ಕೂಡ ಪರಿಹಾರವಾಗುತ್ತೆ. ಆದ್ದರಿಂದ ನಾವು ಕೇವಲ ನಮ್ಮ ಗಮನ ಹೊಟ್ಟೆಯ ಮೇಲೆ ಇರಲಿ. ನೀವು ನಿಮ್ಮ ಕೈಯನ್ನು ಹೊಟ್ಟೆಯ ಮೇಲಿಟ್ಟರೂ ಕೂಡ ನಿಮಗೆ ಬಹಳಷ್ಟು ಸರಳ ಆಗುತ್ತೆ. ಉಸಿರನ್ನು ತೆಗೆದುಕೊಂಡಾಗ ನಮ್ಮ ಹೊಟ್ಟೆಯ ಭಾಗವು ಮುಂದುಗಡೆ ಬಂದ ಒಂದು ಅನುಭವ ಆಗುತ್ತೆ. ಹಾಗೆಯೇ ಉಸಿರನ್ನು ಹೊರಗಡೆ ಹಾಕಿದಾಗ ಹೊಟ್ಟೆಯ ಭಾಗ ಒಳಗಡೆ ಹೋಗುತ್ತಿರುವ ಒಂದು ಅನುಭವ. ನೀವು ಬಲೂನಲ್ಲಿ ಗಾಳಿಯನ್ನು ಹಾಕಿ ತುಂಬಿದಾಗ ಅದು ಹೇಗೆ ಉಬ್ಬುವಿಕೆ ಮತ್ತು ಕುಗ್ಗುವಿಕೆ ಮಾಡುತ್ತೋ ಅದೇ ರೀತಿಯಾಗಿ ಒಂದು ಪ್ರಕ್ರಿಯೆ ಮುಂದುವರಿಯುತ್ತೆ ಮಕ್ಕಳೇ. ಎಂಜಾಯ್ ದಿಸ್ ಟೈಮ್. ಆನಂದವಾಗಿ ಈ ಒಂದು ಅಭ್ಯಾಸವನ್ನು ಮಾಡ್ತಾ ನಾವು ಆರಾಮವಾಗಿ ಅಭ್ಯಾಸ ಕ್ರಿಯೆಯನ್ನು ಮುಂದುವರಿಸೋಣ. ಉಸಿರು ತೊಳ್ತಾ ಹಾಗೇ ಉಸಿರನ್ನು ಹೊರಗಡೆ ಹಾಕ್ತಾ ಈ ಒಂದು ಕ್ರಿಯೆಯನ್ನು ಮುಂದುವರಿಸೋಣ. ಉಚ್ಛ್ವಾಸ, ಉಸಿರು ಒಳಗಡೆ ಹೋಗ್ತಾ ಇದೆ. ನಿಚ್ಛ್ವಾಸ, ಉಸಿರು ಹೊರಗಡೆ ಹೋಗ್ತಾ ಇದೆ. ರಿಲ್ಯಾಕ್ಸ್. ನಮ್ಮೆರಡು ಹಸ್ತಗಳನ್ನು ಚೆನ್ನಾಗಿ ಉಜ್ಕೊಳ್ಳೋಣ. ನಮ್ಮ ಹಸ್ತಗಳಲ್ಲಿ ಅಗ್ನಿ ಅಂದರೆ ಬಿಸಿಯಾದ ಗಾಳಿ ಬಂದ ಒಂದು ಅನುಭವವನ್ನು ಪಡೆಯೋಣ. ಹಾಗೇ ನಮ್ಮ ಕಣ್ಣುಗಳ ಮೇಲೆ ಕಪ್ಪಾಕಾರದ ನಮ್ಮ ಹಸ್ತಗಳನ್ನ ಕಪ್ಪಾಕಾರ ಮಾಡ್ಕೊಂಡು ಕಣ್ಣು ಮೇಲೆ ಇಟ್ಕೊಳ್ಳೋಣ. ಸ್ಲೋಲಿ ಓಪನ್ ಯುವರ್ ಐಸ್. ನಮ್ಮ ಕಣ್ಣುಗಳನ್ನು ಓಪನ್ ಮಾಡ್ತಾ ಓಕೆ ಅರ್ಥ
ಅರ್ಥವಾಯಿತು ಅನ್ಕೋತೀನಿ ಮಕ್ಕಳೇ. ಈ ಒಂದು ಅಭ್ಯಾಸದಿಂದ ನಮಗೆ ಬಹಳಷ್ಟು ಪ್ರಯೋಜನಕರ ಆಗುತ್ತೆ. ಯಾಕಂದರೆ ವಿಭಾಗೀಯ ಪ್ರಾಣಾಯಾಮದಲ್ಲಿ ಹೊಟ್ಟೆಯ ಭಾಗವನ್ನು ದಿನಂಪ್ರತ್ಯವಾಗಿ ಬೆಳಗ್ಗೆ ಮತ್ತು ಸಾಯಂಕಾಲ ಮಾಡುವುದರಿಂದ ನಮ್ಮ ಹೊಟ್ಟೆ ಮತ್ತು ಹೊಟ್ಟೆಯ ಭಾಗದ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೆ, ಮಲಬದ್ಧತೆ ಆಗಿರ್ಬೋದು ಅಥವಾ ನಮ್ಮ ಏನಪ್ಪ ಅಂದರೆ ಪಚನ ಕ್ರಿಯೆ ಆಗಿರ್ಬೋದು, ಏನಾದರೂ ಸಮಸ್ಯೆಗಳಿದ್ದರೆ ಅದರಿಂದ ಏನಾಗುತ್ತೆ, ಮುಕ್ತಿಯನ್ನು ಹೊಂದುತ್ತೇವೆ. ತಮ್ಮೆಲ್ಲೂ ಏನಪ್ಪ ಅಂದರೆ ಈ ಒಂದು ಅಭ್ಯಾಸವನ್ನು ಮುಂದುವರಿಸ್ತಾರೆ ಅಂತ ಅನ್ಕೋತೀನಿ. ಓಕೆ ಮಕ್ಕಳೇ, ಇಲ್ಲಿಯವರೆಗೆ ನಾವು ಪ್ರಾಣಾಯಾಮದ ಕುರಿತು ಚಿಂತನೆಯನ್ನು ಮಾಡಿದ್ದೇವೆ, ಅಭ್ಯಾಸ ಕೂಡ ಮಾಡಿದ್ದೀವಿ. ಈಗ ನಾವು ಪ್ರಾಣಾಯಾಮ ಆದಮೇಲೆ ಬರೋದು ಅಷ್ಟಾಂಗ ಯೋಗದಲ್ಲಿ ವಿಶೇಷವಾಗಿ ಪ್ರತ್ಯಾಹಾರದ ಕುರಿತು. ಪ್ರತ್ಯಾಹಾರದ ಕುರಿತು ನಾವು ಆಲ್ರೆಡಿ ಹಿಂದಿನ ಕ್ಲಾಸ್ನಲ್ಲಿ ಅದರ ಬಗ್ಗೆ ಪ್ರತ್ಯಾಹಾರ ಅಂದ್ರೇನು, ಹೇಗೆ ಮಾಡಬೇಕು ಎಲ್ಲ ಚಿಂತನೆಯನ್ನು ಮಾಡಿದ್ದೀವಿ. ಇವತ್ತು ಪ್ರತ್ಯಾಹಾರದಲ್ಲಿರೋದು ನಾವು ನಿಸರ್ಗದಲ್ಲಿ ಹೋಗೋದು, ಅಂದರೆ ಐ ಮೀನ್ ಅದರಲ್ಲಿ ಸೂರ್ಯೋದಯ ಮತ್ತು ಸೂರ್ಯಾಸ್ತವನ್ನು ಗಮನಿಸೋದು, ಅದರ ಜೊತೆಗೆ ಮತ್ತು ಪರಿಸರದಲ್ಲಿರುವಂಥ ಪಕ್ಷಿಗಳ ಇಂಚರವನ್ನು ಆಲಿಸೋದು ಟಾಪಿಕ್ ಇರೋದು. ಸೊ ಹೀಗಾಗಿ ನಾವು ದಿನನಿತ್ಯದ 24 ಗಂಟೆಗಳಲ್ಲಿ ನಾವು ಏನಾದರೂ ಮಾಡ್ತಾ ಇರ್ತೀವಿ. ಆದರೆ ಈ ಪ್ರತ್ಯಾಹಾರದಲ್ಲಿ ನಾವೇನು ಮಾಡೋದು ಅಂತ ಹೇಳಿದರೆ, ಅಟ್ಲೀಸ್ಟ್ 1 ಅವರ್ ಆದರೂ ನಾವು ಪ್ರಕೃತಿಯ ಮಂಡಲಲ್ಲಿರೋದು. ಪ್ರಕೃತಿಯ ಮಂಡಲಲ್ಲಿ ಇದ್ದು ನಾವು ಏನು ಮಾಡೋದು, ಪ್ರತ್ಯಾಹಾರ ಅಂದರೆ ನಿಯಮವನ್ನು ಪಾಲನೆ ಮಾಡೋದು. ಏನು ಪಾಲನೆ ಮಾಡೋದು, 1 ಅವರು ನಾವು ಅಲ್ಲಿ ನಿಸರ್ಗ ಜೊತೆಗೆ ಇದ್ಕೊಂಡು ಸೂರ್ಯೋದಯ ಮತ್ತು ಸೂರ್ಯಾಸ್ತವನ್ನು ಗಮನಿಸೋದು. ನಿಸರ್ಗ ನೋಡಿ, ಸಮಯಕ್ಕೆ ಅದು ಸೂರ್ಯದ ಸರಿಯಾದ ವೇಳೆಗೆ ಏನಪ್ಪ ಅಂದರೆ ಸೂರ್ಯ ಉದಯಸ್ಥಾನ, ಅದನ್ನು ನೋಡುವುದೇ ಒಂದು ಕಣ್ಣಿಗೆ ಹಬ್ಬ ಅಂತ ಹೇಳ್ಬೋದು. ಹಾಗೆ ಸೂರ್ಯ ತನ್ನ ಕರ್ತವ್ಯಗಳನ್ನೆಲ್ಲ ಮುಗಿಸಿ ಮರಳಿ ಹೋಗ್ತಾ ಇರ್ತಾನೆ, ಕೆಂಪಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇರ್ತಾನೆ, ಅದನ್ನು ನೋಡೋಕೆ ಕಣ್ಣಿಗೆ ಹಬ್ಬ ಅಂತ ಹೇಳ್ಬೋದು. ಸೊ ಅದರ ಜೊತೆಗೆ ಏನಪ್ಪ ಅಂದರೆ ಪರಿಸರದಲ್ಲಿ ಗಿಡ ಮರಗಳಲ್ಲಿ ಇಂಚರವಾಗಿ ಎಲ್ಲ ಒಂದು ನಾದಭರಿತವಾಗಿರುತ್ತೆ, ನಾದಯೋಗ ಅಂತ ಕರಿತೇವೆ. ಸೊ ಕಾಗೆ ಆಗಿರ್ಬೋದು, ಗುಬ್ಬಿ ಆಗಿರ್ಬೋದು, ನವಿಲು ಮತ್ತು ಕೋಗಿಲೆ, ಹೀಗೆ ಹಲವಾರು ಏನಪ್ಪ ಅಂದರೆ ಪಕ್ಷಿಗಳು ತಮ್ಮ ಇಂಚರವನ್ನು ಅವು ಹೊರಗೆ ಹಾಕ್ತಾ ಇರ್ತವೆ. ಅದನ್ನು ಕೇಳುವುದೇ ಒಂದೇ ನಮಗೆ ಒಂದು ಏನಂತಕ್ಕಂಥ ಖುಷಿ ಅಂತ ಹೇಳ್ಬೋದು. ಸೊ ಹೀಗಾಗಿ ಕಣ್ಣಿಗೆ ನೋಡಲಿಕ್ಕೆ ಹಬ್ಬ, ಕಿವಿಗೆ ಕೇಳಲಿಕ್ಕೆ ಒಂದು ಸಂತೋಷ ಅಂತ ಹೇಳ್ಬೋದು. ಸೊ ಆದ್ದರಿಂದ ನಾವು ಪ್ರತಿ ಒಂದು ದಿನದಲ್ಲಿ ನಾವು ಈ ಒಂದು 1 ಅವರ್ ಟೈಮನ್ನು ನಿಸರ್ಗದಲ್ಲಿ ಕಳೆಯುವುದೇ ಒಂದು ಪ್ರತ್ಯಾಹಾರ ಅಂತ ಹೇಳ್ಬೋದು. ತಾವೆಲ್ಲರೂ ಮಾಡ್ತಿರಲ್ಲ, ಪ್ರತಿ ಪಕ್ಷಿಗಳನ್ನು ನೋಡೋದು ಮತ್ತು ಅಲ್ಲಿ ಪರಿಸರದ ಅದ್ರ ಜೊತೆಗೆ ಅದನ್ನು ಏನಪ್ಪ ಅಂದರೆ ನಾದವನ್ನು ಏನಪ್ಪ ಅಂದರೆ ಆಲಿಸೋದು, ಮತ್ತು ಆ ನಾದವನ್ನು ಯಾವ ಪಕ್ಷಿ, ಈಗ ಕೋಳಿ ಅಂತ ಹೇಳಿದಾಗ ಅದರ ಸೌಂಡ್ ಬೇರೆ ಇರುತ್ತೆ, ಧ್ವನಿ ಬೇರೆ ಇರುತ್ತೆ. ಕೋಗಿಲೆ ಅಂತ ಹೇಳಿದಾಗ ಎಲ್ಲ ಪಕ್ಷಿಗಳಲ್ಲಿ ಮಧುರವಾದ ಧ್ವನಿ ಯಾವುದು, ಕೋಗಿಲೆ ಅಂತ ಹೇಳ್ಬೋದು. ಸೊ ಅವು ಬರುವಂಥ ಏನಪ್ಪ ಅಂದರೆ ನಾದಗಳನ್ನು ಬೇರೆ ಬೇರೆ ರೀತಿಯಾಗಿರುತ್ತೆ. ನಾವು ಮುಂದಿನ ಕ್ಲಾಸ್ನಲ್ಲಿ ಏನಪ್ಪ ಅಂತ ಹೇಳಿದರೆ ನೀವು ಯಾವ ರೀತಿ ಅವು ಪಕ್ಷಿಗಳು ಅವು ಸಪ್ಪಳಗಳನ್ನ ಸೌಂಡ್ಗಳನ್ನು ಮಾಡ್ತೀವಿ ಅಂತ ತಾವೆಲ್ಲರೂ ಹೇಳಬೇಕು, ಹೇಳ್ತಿರಲ್ಲ. ಸೊ ಹೀಗಾಗಿ ನಾವು 24 ಗಂಟೆಯಲ್ಲಿ 1 ಅವರ್ ನಾವು ಇದಕ್ಕೆ ಈಗ ಹೇಳಿದಂಥ ವಿಷಯದ ಮೇಲೆ ನಾವು ಪ್ರತ್ಯಾಹಾರ ಮಾಡೋಣ. ಮಾಡ್ತಿರಲ್ಲ ಮಕ್ಕಳೇ? ಓಕೆ. ಈಗ ನಾವು ಮುಂದಿನ ಅಭ್ಯಾಸವಾದಂಥದ್ದು ಧಾರಣ ಮತ್ತು ಧ್ಯಾನದ ಅಭ್ಯಾಸದ ಕಡೆ ಹೋಗುವ. ನಾನು ಇದರ ಮೊದಲಿನ ಅವಧಿಗಳಲ್ಲಿ ಧಾರಣ ಧ್ಯಾನವನ್ನು ಹೇಗೆ ಮಾಡಬೇಕು, ಅದರ ಉಪಯೋಗಗಳೇನು, ಮತ್ತು ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳುವಂಥದ್ದನ್ನು ಹೇಳಿದ್ದೆ ಅಲ್ವಾ. ಈಗ ಎಲ್ಲರೂ ಬೆನ್ನು ನೇರವಾಗಿ ಇಟ್ಕೊಂಡು ಸುಖಾಸನದಲ್ಲಿ ಅಥವಾ ಪದ್ಮಾಸನದಲ್ಲಿ ಕೂತ್ಕೊಳ್ತಾ, ನಿಮಗೆ ಸುಲಭವಾಗುವಂಥ ಒಂದು ಸ್ಥಿತಿಯಲ್ಲಿ ಕೂತ್ಕೊಳ್ತಾ, ಚಿನ್ಮುದ್ರೆಯನ್ನು ಧರಿಸ್ತಾ, ಎರಡೂ ಕೈಗಳನ್ನು ಮಂಡಿಯ ಮೇಲೆ ಇಟ್ಕೊಳ್ತಾ, ಮೃದುವಾಗಿ ಕಣ್ಣನ್ನು ಮುಚ್ಚಿ, ಇಲ್ಲಿ ನಾವು ನಿಶಬ್ದದ ಒಂದು ಸ್ಥಿತಿಯಲ್ಲಿ ಕೂತ್ಕೊಂಡಿದ್ದೇವೆ. ಎಲ್ಲ ಅಭ್ಯಾಸಗಳನ್ನು ಮಾಡಿ ಈ ಒಂದು ಸ್ಥಿತಿಗೆ ಬಂದಿದ್ದೇವೆ. ಇಲ್ಲಿ ಆಗುವಂತಹ ಒಂದು ಬದಲಾವಣೆಗಳನ್ನು ನಾವು ಗಮನಿಸಿಕೊಳ್ಬೇಕು, ಹೊರಭಾಗದಲ್ಲಿ ಮತ್ತು ಒಳಭಾಗದಲ್ಲಿ ನಮ್ಮನ್ನು ನಾವು ಒಮ್ಮೆ ಗಮನಿಸಿಕೊಳ್ಬೇಕು. ನಿಶಬ್ದವಾದ ಒಂದು ವಾತಾವರಣದಲ್ಲಿ ಕೂತ್ಕೊಂಡಿದ್ದೇವೆ. ಹೊರಗಡೆ ಕೆಲವು ಶಬ್ದಗಳು ಕೇಳಿಸ್ಕೊಳ್ತಾ ಇರ್ಬೋದು, ಬರ್ತಾ ಇರ್ಬೋದು, ಎಲ್ಲವನ್ನ ಬಿಟ್ಟು ಯಾವುದಕ್ಕೂ ಪ್ರತಿಕ್ರಿಯೆಯನ್ನು ಕೊಡದೆ ನಿಶಬ್ದ ಸ್ಥಿತಿಯಲ್ಲಿ ಕೂತ್ಕೊಂಡಿದ್ದೇವೆ. ಮನಸ್ಸಿನಲ್ಲೂ ಅಷ್ಟೇ, ಯಾವುದೇ ವಿಷಯಗಳ ಬಗ್ಗೆಯೂ ಚರ್ಚೆಯನ್ನು ಮಾಡಲಿಕ್ಕೆ ಹೋಗದೆ ಕೇವಲ ಆ ನಿಶಬ್ದತೆಯನ್ನು ಗಮನಿಸುವ ಪ್ರಯತ್ನವನ್ನು ಮಾಡುವ. ಇಲ್ಲಿ ಕೂತಾಗ ಕೆಲವರಿಗೆ ಅನಿಸ್ಬೋದು, ಚಿನ್ಮುದ್ರೆ ನೋಡಿದಾಗ ಯಾಕೋ ಕೈ ನೋವಾಗ್ತಾ ಇದೆ, ನನ್ನ ಕೈಯನ್ನು ಬಿಟ್ಟುಬಿಡ್ತೇನೆ ಅಂತ ಅನಿಸ್ಬೋದು.
ಅಥವಾ ಈ ಕೂತ ಸ್ಥಿತಿ ತುಂಬಾ ತೊಂದರೆ ಆಗ್ತಾ ಇದೆ, ನಂಗೆ ಯಾಕೋ ಕಾಲು ನೋವು ಆಗ್ತಾ ಇದೆ ಅಂತ ಅನಿಸ್ಬೋದು. ತೆಗೆದು ಹಾಕ್ತೇನೆ, ಪದ್ಮಾಸನದಿಂದ ವಜ್ರಾಸನ ಬರ್ತೇನೆ, ವಜ್ರಾಸನದಿಂದ ಸುಖಾಸನ ಬರ್ತೇನೆ, ಹೀಗೆ ಅನಿಸ್ಬೋದು. ಅಥವಾ ಚೇಂಜ್ ಮಾಡ್ತಾ ಇರ್ಬೋದು. ನೀವು ಯಾವ ರೀತಿಯೂ ಮಾಡುವಾಗಿಲ್ಲ, ನೀವು ಯಾವುದು ಸ್ಥಿತಿಯಲ್ಲಿದ್ದೀರಿ, ಸುಖಾಸನದಲ್ಲೋ ಪದ್ಮಾಸನದಲ್ಲೋ ವಜ್ರಾಸನದಲ್ಲೋ ನೀವು ಯಾವುದೋ ಒಂದು ಸ್ಥಿತಿಯಲ್ಲಿ ಕೂತ್ಕೊಂಡಿದ್ದೀರಿ ಅಲ್ವಾ. ಅದರಲ್ಲಿ ಒಂದು 2-3 ನಿಮಿಷಗಳ ಕಾಲ ಸುಮ್ಮನೆ ಕೂತ್ಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು. ಕೇವಲ ನಮ್ಮ ದೇಹದ ಕಡೆಗೆ ನಮ್ಮ ಗಮನ ಇರಬೇಕು. ನಾವೇನನ್ನ ಪ್ರತಿಕ್ರಿಯೆಯನ್ನು ಕೊಡದೆ ನಿಶಬ್ದದ ಸ್ಥಿತಿಯಲ್ಲಿ ನಿಶ್ಚಲವಾಗಿ ಕೂತ್ಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು. ಹೀಗೊಂದು ನಾವು ಸಂಕಲ್ಪವನ್ನು ಮಾಡಿಕೊಳ್ಳುವ ಹಾಗೆ ನಮ್ಮ ಈ ಅಭ್ಯಾಸವನ್ನು ನಾವು ಪ್ರತಿನಿತ್ಯ ಮುಂದುವರಿಸ್ತಾ ಹೋಗಬೇಕು. ಇದೇ ರೀತಿ ಆಗ್ಬೋದಲ್ವಾ. ಈಗ ನಿಧಾನವಾಗಿ ಚಿನ್ಮುದ್ರವನ್ನು ಬಿಡ್ತಾ ಪರಸ್ಪರ ಚೆನ್ನಾಗಿ ಉಜ್ಜಿ ಕೈಯನ್ನು ಮುಖದ ಮೇಲೆ ಎಲ್ಲ ಸವರ್ಕೊಳ್ತಾ ಮತ್ತೊಮ್ಮೆ ಚೆನ್ನಾಗಿ ಉಜ್ಜಿ ಕಣ್ಣಿನ ಮೇಲ್ಭಾಗದಲ್ಲಿಟ್ಟು ಕೈಯನ್ನು ಕೆಳಗಡೆ ತರ್ತಾ ನಿಧಾನವಾಗಿ ಕಣ್ಣನ್ನು ತೆರೆಯುವ. ಆಗ್ಬೋದಲ್ವಾ. ಹೇಗೆ ಖುಷಿ ಅನ್ನಿಸ್ತಲ್ವಾ. ಹೀಗೆ ನೀವು ದಿನನಿತ್ಯ ಮಾಡಿದಾಗ ಇನ್ನೂ ನಿಮಗೆ ಹೆಚ್ಚಿನ ಖುಷಿಗಳು ಸಿಗ್ತದೆ. ನೀವೆಲ್ಲರೂ ಅಭ್ಯಾಸವನ್ನು ಮನೆಯಲ್ಲಿ ಮಾಡ್ತಾ ಬನ್ನಿ. ನಮಸ್ತೆ ಮಕ್ಕಳ, ಈಗ ನಾವು ಉಚ್ಚಾರಣಾ ಅಭ್ಯಾಸವನ್ನು ಮಾಡೋಣ. ಎಲ್ಲರೂ ಒಮ್ಮೆ ನೇರ ಕೂತ್ಕೊಳ್ಳಿ ನೋಡೋಣ. ಸುಖಾಸನ ಅಥವಾ ಪದ್ಮಾಸನದಲ್ಲಿ ಕೂತ್ಕೊಳ್ಳೋಣ. ಎರಡೂ ಕೈಗಳು ನಮಸ್ಕಾರ ಮುದ್ರಾ. ಈಗ ನಿಧಾನವಾಗಿ ಎಲ್ಲರೂ ಕಣ್ಣು ಮುಚ್ಚಿ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ, ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪುಷ್ಟಿವರ್ಧನಂ ಉರುವಾರುಕಮಿವ ಬಂಧನಾತ್ ಉರುವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್. ನಮಸ್ತೆ ಮಕ್ಕಳ, ಇವತ್ತಿನ ಅಭ್ಯಾಸ ಹೇಗಿತ್ತು? ಅಭ್ಯಾಸನ ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಲ್ವಾ? ಸರಿ, ಹಾಗಿದ್ರೆ ಇವತ್ತಿನ ದಿನ ಶಾಂತಿ ಮಂತ್ರದೊಂದಿಗೆ ಮುಗಿಸೋಣವಾ? ಎಲ್ಲರೂ ನೇರವಾಗಿ ಕೂತ್ಕೊಳ್ಳೋಣ. ಎರಡೂ ಕೈಗಳು ನಮಸ್ಕಾರ ಮುದ್ರಾ. ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚೋಣ. ಒಮ್ಮೆ ದೀರ್ಘವಾದ ಉಸಿರನ್ನ ತೆಗೆದುಕೊಳ್ಳಿ. ದೀರ್ಘವಾದ ಉಸಿರನ್ನ ಬಿಡಿ. ಮೂರು ಬಾರಿ ಓಂಕಾರ ಹೇಳೋಣ. ಒಮ್ಮೆ ದೀರ್ಘವಾದ ಉಸಿರನ್ನ ತೆಗೆದುಕೊಳ್ಳಿ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿದ್ ದುಃಖ ಭಾಗ್ ಭವೇ. ಓಂ ಶಾಂತಿ ಶಾಂತಿ ಶಾಂತಿ.
ನಿಧಾನವಾಗಿ ಎರಡು ಹಸ್ತವನ್ನು ಪರಸ್ಪರ ಉಜ್ಜೋಣ. ನಿಧಾನವಾಗಿ ಕಪ್ಪಿನ ಆಕಾರದಲ್ಲಿ ಕಣ್ಣಿನ ಮೇಲೆ ಒತ್ತೋಣ. ಹಸ್ತವನ್ನು ನೋಡುತ್ತಾ ಕೈಗಳನ್ನು ತೆರೆಯೋಣ. ಮಕ್ಕಳ, ಇವತ್ತಿನ ಅಭ್ಯಾಸ ತುಂಬ ಚೆನ್ನಾಗಿ ಎಲ್ಲರೂ ಅಭ್ಯಾಸ ಮಾಡಿದ್ದೀರಾ. ಮತ್ತೆ ಸಿಗೋಣವಾ. ಶುಭಂ.